ನೋಡಿ, ಕೃಷ್ಣದೇವರ ಏನ ರಾಣಿ ವಾಸಕ್ಕೋಸ್ಕರ ಒಂದು ಬಾವಿ ಕಟ್ಟಿಸ್ಕೊಡ್ತಾನೆ, ಅದನ್ನು ಬಸವಣ್ಣನ ಬಾವಿ ಅಂತ ಹೆಸರು. ಬಸವಣ್ಣನ ಕೆಳಗಡೆ ಕೂರ್ಕೊಂಡು ಹೋಗ್ಬೇಕು. ಇಲ್ಲಿ ಅವ್ರದ್ದು ನಾಟ್ಯ ಪ್ರಾಕ್ಟೀಸ್ ಮಾಡೋದು, ನಾಟ್ಯ ಕಲಿಯೋದು, ನಾಟ್ಯ ಶಾಲೆ ಎಲ್ಲ ಇರುತ್ತೆ, ಸಂಗೀತ ಎಲ್ಲ. ಹಣದ ಮೆಟ್ಟಿಲು, ಹಣದ ಮೆಟ್ಟಿಲು, ಮನದ ಮೆಟ್ಟಿಲು, ಜಗದ ಮೆಟ್ಟಿಲು, ಗುಣದ ಮೆಟ್ಟಿಲು, ಹಣದ ಮೆಟ್ಟಿಲು, ಮನದ ಮೆಟ್ಟಿಲು, ಜಗದ ಮೆಟ್ಟಿಲು, ಹತ್ತು ನಾಲ್ಕು ಮೆಟ್ಟಿಲು, ಹತ್ತು ನಾಲ್ಕು ಮೆಟ್ಟಿಲು, ಹತ್ತು ನಾಲ್ಕು ಹದಿನಾಲ್ಕು ಮೆಟ್ಟಿಲು, ಹತ್ತು ನಾಲ್ಕು ಹದಿನಾಲ್ಕು ಮೆಟ್ಟಿಲು, ಇಷ್ಟಿದ್ದರೆ ಸಾಕು ಏನಾದರೂ ಕಟ್ಟಲು, ಇಷ್ಟಿದ್ದರೆ ಸಾಕು ಏನಾದರೂ ಕಟ್ಟಲು, ಅಮಾವಾಸ್ಯೆಯಲ್ಲಿ ಕಾಣದ ಚಂದಿರ, ಹದಿನಾಲ್ಕು ಹಂತಗಳಲ್ಲಿ ಹುಣ್ಣಿಮೆಯಾದ, ಅಮಾವಾಸ್ಯೆಯಲ್ಲಿ ಕಾಣದ ಚಂದಿರ, ಹದಿನಾಲ್ಕು ಹಂತಗಳಲ್ಲಿ ಹುಣ್ಣಿಮೆಯಾದ, ಶೂನ್ಯದಿಂದ ಅನಂತದವರೆಗೆ ಹದಿನಾಲ್ಕು ಲೋಕ ಹರಡಿದೆ, ಸಮಯದಳತೆ ನಿಂತಿರುವುದೇ, ಹದಿನಾಲ್ಕು ಮನ್ವಂತರಗಳಲ್ಲಿ ಹತ್ತು ನಾಲ್ಕು ಹತ್ತು ಸಾಕು, ಹತ್ತು ನಾಲ್ಕು ಹತ್ತು ಸಾಕು, ಭಗನ ಪಾದ ಮುಟ್ಟಲು ಹತ್ತು ನಾಲ್ಕು ಮೆಟ್ಟಿಲು, ಹತ್ತು ನಾಲ್ಕು ಮೆಟ್ಟಿಲು, ಹತ್ತು ನಾಲ್ಕು ಮೆಟ್ಟಿಲು, ಹತ್ತು ನಾಲ್ಕು ಮೆಟ್ಟಿಲು.